ಸೂಪರ್. ಸೊ ನಾವು ಹೊಸಕೆರೆ ಹಳ್ಳಿ ಸರ್ಕಲ್ ಹತ್ರ, ಓಕೆ, ಬನಸಂಗಿ ತೋ ಸ್ಟೇಜ್. ಇನ್ನೊಂದು ಅಂಗಡಿ ನೋಡಿದ್ವಿ, ಸಿಕ್ಕಾಪಡೆ ಜನ. ಸೊ ಏನಪ್ಪ ಜನಗಳು ಅಂದರೆ, ಇಲ್ಲಿ ವಿಶೇಷವಾದ ಕಬಾಬ್ ಸಿಗುತ್ತಂತೆ. ಸೊ ಅದ್ರ ಜೊತೆ ಪುಷ್ಕ ಸಿಗುತ್ತಂತೆ, ಸಿಕ್ಕಾಪಡೆ ಫೇಮಸ್ಸು. ಬನ್ನಿ ನೋಡೋಣ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೋಡಿ. ಬಾಂಡ್ಲಿ ಚಿಕನ್ ನೋಡಿ, ಬಾಂಡ್ಲಿ ಎಷ್ಟಿದೆ ನೋಡಿ, ಎಷ್ಟಿದೆ 40 ಕೆಜಿ ಇದು ನೋಡಿ, 60 ಕೆಜಿ. ಬೆಳಗ್ಗೆ ಸಾಯಂಕಾಲ ತುಂಬಿತ್ತು, ಇವಾಗ ಅರ್ಧಾಗಿದೆ, 10 ಗಂಟೆ ಆರು ಎಲ್ಲ ಖಾಲಿ ಆಗ್ಬಿಡುತ್ತೆ. ಇಷ್ಟು ಜನ ವೇಟಿಂಗು, ಬಿಸಿ ಬಿಸಿ ಕಬಾಬ್ ತಿನ್ನಕ್ಕೆ. ನೈಸ್. ನಿಮ್ಮ ಹೆಸರು? ನೋಡಿ ಇದು ಕುಷ್ಕ, 50 ರೂಪಾಯಿ ಮೊಟ್ಟೆ ಜೊತೆ. ಓಕೆ, ನಾನು ಸ್ವಲ್ಪ ಬೆಳಕಿದೆಯಣ ನೋಡಿ, ಕುಷ್ಕ ಮೊಟ್ಟೆ ಜೊತೆ 50 ರೂಪಾಯಿ. ಸೂಪರ್ ಅಲ್ಲ ನೋಡಿ, ಜನ ಇಲ್ಲ ನೋಡಿ, ಇಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಬನಶಂಕರಿ ಥರ್ಡ್ ಸ್ಟೇಜ್ ಹೊಸಕೆರೆ ಕ್ರಾಸಲ್ಲಿದ್ದರೆ ಏನಪ್ಪ ತಿನ್ನೋದಂದರೆ, ನಾನ್ ವೆಜ್ ಪ್ರಿಯರಿದ್ದರೆ, ಸೊ ಇಲ್ಲಿ ಬನ್ನಿ. ಒಳ್ಳೆ ಕುಷ್ಕ 50 ರೂಪಾಯಲ್ಲಿ ಮೊಟ್ಟೆ ಜೊತೆ, ಆಮೇಲೆ ಕಬಾಬ್ ಸಿಗುತ್ತೆ. ಓಕೆ, ಸೂಪರ್ ನೋಡಿ. ಸೊ ಜನ ನಿಂತ್ಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್, ನಮಸ್ಕಾರ ಸರ್. ಎಷ್ಟು ವರ್ಷದ ಹೋಟ್ಲ್ ಇದು? 20 ವರ್ಷ ಆಗಿದೆ. ಸಾಯಂಕಾಲ ಎಷ್ಟು ಗಂಟೆ ಓಪನ್ ಮಾಡ್ತೀರಾ? 7:30. ಓಕೆ, 7:30 ಎಷ್ಟು ಗಂಟೆವರೆಗೂ? 11:30. ಏನು ಐಟಮ್ ಸಿಗುತ್ತೆ? ಕಬಾಬು, ಕುಷ್ಕ ಬಿರಿಯಾನಿ. ಕಬಾಬು, ಕುಷ್ಕ ಬಿರಿಯಾನಿ. ಓಕೆ, ಸೊ ಪ್ರೈಸ್ ಎಲ್ಲ ಹೆಂಗೆ ಸರ್? ಒಂದು ಪ್ಲೇಟ್ ಕಬಾಬ್ ಒಂದು 100 ರೂಪಾಯಿ. ಹಾಂ ಹಾಂ. ಹಾಫ್ ಪ್ಲೇಟ್ ಕಬಾಬ್ 60 ರೂಪಾಯಿ. ಓಕೆ, ಕುಷ್ಕ ಮತ್ತು ಕಬಾಬ್ 110 ರೂಪಾಯಿ. ಕುಷ್ಕ ಕಬಾಬ್ 110 ರೂಪಾಯಿ. ರಜೆ ಏನಾದ್ರು ಮಾಡ್ತೀರಾ? ಇಲ್ಲ, ಯಾವತ್ತು ರಜೆ ಇಲ್ಲ. ಎಕ್ಸಾಕ್ಟ್ ಲೊಕೇಶನ್ ಏನು ಸರ್ ಇದು? ಹೊಸಕೆರೆಹಳ್ಳಿ ಕ್ರಾಸು. ಹೊಸಕೆರೆಹಳ್ಳಿ ಕ್ರಾಸು ಬಂದ್ರೆ 3ನೇ ಹಂತ. ಹಾಂ. ಓಕೆ, ಸೊ ನೀವು 7:30 ಬಂದರೆ ಇಲ್ಲಿ ಬಿಸಿ ಬಿಸಿಯಾದ ಕುಷ್ಕ ಸಿಗುತ್ತೆ, ಆಮೇಲೆ ಕ್ರಿಸ್ಪಿ ಕಬಾಬ್ ಸಿಗುತ್ತೆ ನಿಮಗೆ. ಸಖತ್ತಾಗಿದೆಯಲ್ಲ ಅದೇ, ಮಿಸ್ ಮಾಡಬೇಡಿ, ಬಂದು ತಿನ್ನಿ. ಇದೆಲ್ಲ ಚೆನ್ನಾಗಿದೆ ಟೇಸ್ಟ್. ಥ್ಯಾಂಕ್ ಯು ಸರ್. ಬೆಳಗ್ಗೆ ಬೆಳಗ್ಗೆ ಹೋಗ್ಬರಲ್ಲಮ್ಮ. ಸರಿ ಸರಿ, ಕಾಯಿಸಿಕೊಳ್ಳಿ. ಬಸ್ನವರು ಇಲ್ಲಿಂದನೇ ಪಾರ್ಸೆಲ್ ನೋಡಿ ಕಂಡಕ್ಟರ್ಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಸೂಪರ್. ಏ, ಬಸ್ಸಲ್ಲೇ ಹೋಯ್ತು ಪಾರ್ಸೆಲ್. ಸೂಪರ್. ಸೊ ಇಲ್ಲಿ ನೋಡಿ, ಸೊ ಯುವಕರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಶರಣ್ ಅಂತ. ಓಕೆ, ಎಷ್ಟು ವರ್ಷದಿಂದ ಸಿಗ್ತಾ ಇರಿ ಇಲ್ಲಿ? ಸರ್, ನಾವು ಒಂದು 3 ಮಂತ್ಸ್ 4 ಮಂತ್ಸ್ ಆಯಿತು ನಮ್ಮ ಫ್ರೆಂಡ್ಸ್ ತೋರಿಸೋರು ಜಾಗ. ಓಕೆ, ಚೆನ್ನಾಗಿದೆ. ಸಾಕಾಗಿಲ್ಲ, 50 ರೂಪಾಯಿಗೆ ಮೊಟ್ಟೆ ಜೊತೆ ಹೆವಿ, 50 ರೂಪಾಯಿ ಹೆವಿ ಆಗೋಯ್ತು. ಹೆವಿ ಆಗೋಯ್ತು, ಕುಷ್ಕ ಮೊಟ್ಟೆ ಜೊತೆ ಕೊಡ್ತಾರೆ. ಹಾಂ. ಯಾವ ಊರು ನಿಮ್ಮದು? ನಮ್ಮದು ಇದೇ ಊರು. ಓಕೆ, ಬೆಂಗಳೂರೇ ಲೋಕಲ್? ನಾವು ಬೇಸಿಕಲಿ ಕುಂದಾಪುರದವರು. ಹಾಂ ಹಾಂ. ನಾವು ಇಲ್ಲಿ ಸೆಟ್ಲ್ ಆಗಿರೋದು. ಓಕೆ, ಸೊ ನಿಮ್ಮ ಹೆಸರು? ನಮ್ಮ ಹೆಸರು ಸಂದೀಪ್ ಅಂತ. ಓಕೆ,
ಇಲ್ಲಿ ಊಟ ಚೆನ್ನಾಗೇ ಸಿಗುತ್ತೆ, ಕುಷ್ಕ, ಕಬಾಬು, ಗೋಬಿ ಅಥವಾ ಮೊಟ್ಟೆ ಆಗಲಿ, ಏನೇ ಆದರೂ ಇಲ್ಲೇ ಬಂತೀನಿ. ನಾನ್ ವೆಜ್ಗೆ ಮಾತ್ರ ಬೆಸ್ಟ್ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ? ನಾನು ಕುಷ್ಕ ಕಬಾಬ್ ಸಾಕಾದಾಗಿದೆಯಲ್ಲ, ಕಬಾಬು ಕ್ರಿಸ್ಪಿ ಕಬಾಬು. ಸೊ ಏನು ಹಾಫ್ ತೊಗೊಂಡ್ರೆ 60 ರೂಪಾಯಿ ಅಲ್ವಾ? ಇಲ್ಲ, 50 ರೂಪಾಯಿಗೆ ಎರಡು ಮೊಟ್ಟೆ ಅಥವಾ ಕಬಾಬ್ ಕೊಡ್ತಾರೆ ಚಾಯ್ಸ್. ಓ ನಿಮಗೆ 50 ರೂಪಾಯಿ ಕಬಾಬು ಬರುತ್ತೆ ಅದರಲ್ಲಿ, ಮೊಟ್ಟೆ ಅಥವಾ ಕಬಾಬ್. ಓ ಹಿಂಗೆ ನೋಡಿ ಬಂಪರ್ ಇದೆ. ಸೊ ನೀವು ಕುಷ್ಕ ತೊಗೊಂಡ್ರೆ ಮೊಟ್ಟೆ ಬೇಡ ಅಂದರೆ ನಿಮ್ಗೊಂದು 2 ಪೀಸ್ ಕಬಾಬು ಬರುತ್ತಂತೆ. ಸೂಪರ್ ಸೂಪರ್. ಸೊ ಓಕೆ, ನೀವೇನಾದರೂ ಹೊಸ್ಕೆರೆ ಹಳ್ಳಿ ಸರ್ಕಲ್ಲಿದ್ದರೆ, ಸೊ ಬನಶಂಕರಿ 3rd stage, ಓಕೆ ಇಲ್ಲಿ ಬನ್ನಿ. ಸೊ ಲೊಕೇಶನ್ ಹಾಕಿರ್ತೀವಿ, ಇಲ್ಲಿ ಬಂದು ಈ ಜಾಗದಲ್ಲಿ ಓಕೆ ಕಾರ್ನರಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಸೊ ಅಲ್ಲಿ ಇಲ್ಲಿ ಇವ್ರದ್ದು ಇದು ಕಾಟ್ ಬರೋದು. ಸಿಕ್ಕಾಬಡೆ ಚೆನ್ನಾಗಿರೋ ಕಬಾಬ್ ಇರುತ್ತೆ, ಓಕೆ ನೀವು ಬಂದು ಎಂಜಾಯ್ ಮಾಡ್ಬೋದು. ಓಕೆ, ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಓಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಬರಿಬೇಡಿ. ಇನ್ನೊಂದು ವಿಡಿಯೋವೊಂದಿಗೆ ಸಿಕ್ಕಾಬಡೆ ಚೆನ್ನಾಗಿರೋ ವಿಡಿಯೋ ಸಿಗೋಣ. ಈ ಥರ ಸಣ್ಣ ಪುಟ್ಟ ಅಂಗಡಿಗಳು ನಿಮ್ಮ ಏರಿಯಾದಲ್ಲಿ ಆಜುಬಾಜಿಲಿದ್ದರೆ ನಮಗೆ ಕಮೆಂಟ್ ಬುಕ್ ಹತ್ರ ತಿಳಿಸಿ, ನಾವು ಬಂದು ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.